ಹಾಂ ಸರ್, ಸರಿ ಸರ್, ಮನೇಲೆಲ್ಲರೂ ಗಾಬರಿ ಆಗಿದ್ದಾರೆ ಸರ್, ಆದಷ್ಟು ಬೇಗ ಹುಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಅಚ್ಚಣ, ಏನಾದರೂ ಗೊತ್ತಾಯ್ತಾ? ಫೋಟೋಸ್ ಎಲ್ಲರಿಗೂ ಫ್ಯಾಕ್ಸ್ ಮಾಡಿದಾರಂತೆ, ಎಲ್ಲ ಸೆಷನ್ಗೂ ಇನ್ಫಾರ್ಮ್ ಮಾಡಿದ್ದಾರೆ, ಆದಷ್ಟು ಬೇಗ ಹುಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಮಾಧಾನ ಮಾಡ್ಕೋ. ಪರಿಮಳ ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅಕ್ಕ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಹೀಗೆ ಕೂತಿರ್ತೀಯ, ಬಾ ಊಟ ಮಾಡು, ಮಾತ್ರೆ ಬರೀ ತಗೋಬೇಕು. ನನಗೆ ಊಟ ಏನು ಬೇಡಮ್ಮ. ಸದ್ಯ ನನ್ನ ಮರಿ ಮೊಮ್ಮಗು ಮಂಜು ಅವರು ಮನೆಗೆ ಬಂದು ಸೇರಿದ್ರೆ ಅಷ್ಟೇ ಸಾಕು. ಧ್ರುವ, ಪೊಲೀಸ್ನವ್ರಿಗೆ ಇನ್ನೊಂದ್ಸಲ ಫೋನ್ ಮಾಡು. ಚಡ, ಏನಾಯ್ತು? ಅಜ್ಜಿ, ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ಊಟನೂ ಮಾಡಿಲ್ಲ ನೀವು. ಪೊಲೀಸರು ಹುಡುಕ್ತೀನಿ ಅಂತ ಹೇಳಿದ್ದಾರಲ್ಲ, ಹೋಗಿ ನಿದ್ದೆ ಮಾಡಿ. ಬೇಡ ಅಮ್ಮ, ನಾ ಕೂತೇ ಇರ್ತೀನಿ. ಅಕ್ಕ, ನಿಂಗೆ ಸ್ವಲ್ಪ ಊಟ ಮಾಡಿಸ್ಲ? ನನಗೆ ಬೇಡ ಅಮ್ಮ. ಹಲೋ, ಹಾಂ ಹೌದಾ, ಸರಿ. ಅಮ್ಮು, ಏನಾಯ್ತು? ಇನ್ನೂ ಏನೋ ಗೊತ್ತಾಗಿಲ್ಲ ಅಮ್ಮ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇವತ್ತು ನಿನ್ನ ಸಾವು ಬರ್ದಿಲ್ಲ, ಆ ಬ್ರಹ್ಮನೇ ನಿನ್ನ ಸಾವು ಬರ್ದಿಲ್ಲ. ಪಾಪ ಮಗು ಸಾವು ಖಚಿತ. ಇನ್ನು ಒಂದೇ ಒಂದು ಅವಕಾಶ ಇದೆ ಅಲ್ವಾ? ನಾನೇ
ನಾನೇ ಪ್ರಯತ್ನ ಪಡ್ತೀನಿ. ಅಮ್ಮಗೂ ನುಡ್ಸಕ್ಕೆ ಇಷ್ಟೆಲ್ಲಾ ಪ್ರಯತ್ನ ಪಡ್ತೀಯ ಮಂಜುನಾಥ್. ಸರಿ, ನಿನ್ನ ಆಯ್ಕೆ. ನೀವಿಲ್ದೆ ಇರೋ ದುಃಖ ನನಗ್ ಪ್ರತಿದಿನ ಪ್ರತಿ ಕ್ಷಣ ಕಾಡ್ತಾನೆ ಇರುತ್ತೆ. ಆದ್ರೆ ಈ ದುಃಖನ ನನ್ನ ಅಪ್ಪ ಅಮ್ಮನ ಮುಂದೆ ತೋರಿಸ್ಕೊಡೋದಕ್ಕೆ ಆಗೋದಿಲ್ಲ. ನಾನ್ ಈ ಮಗು ಮುಖ ನೋಡ್ಕೊಂಡೆ ನಿಮ್ ನೋವನ್ನೆಲ್ಲ ನನ್ ಮರಿ. ಮಂಜುನಾಥ್, ಸಮಯ ಮೀರ್ತಿದೆ, ಇಲ್ಲ ಅಂದ್ರೆ ಮಗು ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ದೇವ್ರೆ ನಾನು ನನ್ನ ಬದುಕನ್ನು ನೋಡಿದ್ದೀನಿ, ನನ್ನ ಮೊಮ್ಮಗು ಇನ್ನೂ ಸರಿಯಾಗಿ ಕಣ್ಣು ಕೂಡ ಬಿಟ್ಟಿಲ್ಲ. 100 ವರ್ಷ ಬದುಕಿ ಬಾಳ್ಲಿ ದೇವ್ರೆ. ಕಡೆದಾಗ ಬೇಡ್ಕೋತಾ ಇದ್ದೀನಿ, ಇದೇ ನನ್ನ ಕಡೆ ಮಾತು ಅಂತ ಅನ್ಕೋ. ಹಗ್ಗುಂಡು ನನಗೆ ಸಿಡಿಲಿ. ಮಂಜುನಾಥ್, ಇವತ್ತು ನಿಂದೇ ಸಾವು, ಅದ್ ನನಗ್ ಗೊತ್ತಿತ್ತು. ಅಗ್ನಿ, 1 ವಿಕೆಟ್ ಪತನ, ಇನ್ನು ಶುರು ವಿಕೆಟ್ಗಳ ಸುರಿಮಳೆ. ಜು
ಅಪ್ಪ ಎಲ್ಲ ಕಾಣಿಸ್ತಿಲ್ಲ. ಏನ್ ಚೀಟಿ ಅದು ಅಮ್ಮ? ಏನ್ ಬರ್ತಿದ್ದೆ ಅದರಲ್ಲಿ? ಅಮ್ಮ ನಿನ್ನೆ ಕೇಳ್ತಿರೋದು. ರಾಜಾ, ಏನಿದೆಯೋ ಅದರಲ್ಲಿ ಮಾತಾಡು. ಏನ್ ಬರ್ದಿದೆ ಅದರಲ್ಲಿ? ಯಾಕಿಬ್ರು ಮಾತಾಡ್ತಿಲ್ಲ? ಏನ್ ಬರ್ದಿದೆ ಆ ಚಿಟ್ಟಿಲಿ? ಮಂಜುನಾ ತಿನ್ನಿಲ್ಲ. ಇದು ವಶಿಷ್ಠ ಕುಟುಂಬಕ್ಕೆ ಬೆಟ್ಟಪ್ಪನ ಎಚ್ಚರಿಕೆ. ಪ್ರೀತಿ ಅಪ್ಪನ ಅಂತಿಮ ದರ್ಶನಕ್ಕೆ ಈ ವಿಳಾಸಕ್ಕೆ ಬರಬಹುದು. ದೀಪ ಅಲ್ಲ ತೇಜಸ್, ಇಷ್ಟು ವರ್ಷ ನನ್ನ ಹೊಟ್ಟೆಯಲ್ಲಿ ಉರಿತಿದ್ದ ಬೆಂಕಿ ಇವತ್ತು ದೀಪವಾಗಿ ನಿನ್ನ ಮುಂದೆ ಉರಿತಾ ಇದೆ. ನಿನ್ನ ಸಾವಿಗೆ ಕಾರಣ ಆದ ಮಂಜುನಾಥ್ ಕತೆ ಇವತ್ತು ಮುಗೀತು. ಪಾಪ, ಸೂಯಿಸೈಡ್, ಕೊಲೆ ಅಂತ ಪ್ರೂವ್ ಮಾಡಕ್ಕಾಗದಿರೋ ಹಾಗೆ ಮಾಡಿದೆ. ವಸಿಷ್ಠನ ಮನೆ ಒಂದು ಸ್ಮಶಾನವಾಗುತ್ತೆ. ಹೆಣಗಳನ್ನ ಆಯ್ಕೊಳ್ಳಕ್ಕೂ ಯಾರು ಇರಬಾರ್ದು ಆ ಮನೆಯಲ್ಲಿ. ಒಬ್ರನ್ನು ಬಿಡಲ್ಲ. ಆ ದೇವ್ರಿಗೆ ಅನ್ನಿಸ್ಬೇಕು, ಈ ಬೆಟ್ಟಪ್ಪ ಯಾಕಿಷ್ಟು ಕ್ರೂರಿ ಅಂತ. ದೊಡ್ಡ ಮಗನ ಮೇಲೆ ಪ್ರೀತಿ ಜಾಸ್ತಿ, ತಾಯಿಗೆ ಚಿಕ್ಕ ಮಗನ ಮೇಲೆ ಪ್ರೀತಿ ಜಾಸ್ತಿ ಅಂತಾರೆ. ಆದರೆ ಯಾಕೋ ಗೊತ್ತಿಲ್ಲ, ನನಗೆ ನನ್ನ ತೇಜಸ್ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ಯಾಕೆ ಗೊತ್ತಾ? ನೀನು ನಂತರ ಹೊರಟ, ಆದರೆ ತೇಜಸ್ಸು ಅವನು ಮುಗ್ಧ. ಅಂತವನನ್ನ ಬಲಿ ತಗೊಂಡ್ಬಿಟ್ರು. ಮನುಷ್ಯನ ದೇಹದಲ್ಲಿ ರಕ್ತ ತುಂಬಿಕೊಂಡಿರುತ್ತೆ, ಆದರೆ ನನ್ನ ದೇಹದಲ್ಲಿ ಸೇಡು ಅನ್ನೋ ರಕ್ತ ತುಂಬಿಕೊಂಡಿದೆ. ನನ್ನ ಆತ್ಮ ಇಲ್ಲೇ ಎಲ್ಲೋ ಓಡಾಡ್ತಾ ಇದೆ. ನನಗ್ ಗೊತ್ತು, ವಸಿಷ್ಠ ಕುಟುಂಬದವ್ರನ್ನ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಎಲ್ಲರನ್ನೂ ಬಲಿ ತಗೊಂಡೇ ತಗೋತೀನಿ. ಆಗ ಮಾತ್ರ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ತೇಜಸ್.
ಅಮ್ಮ, ನಿಮ್ಮ ಅಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳೋರು, ಈ ಪ್ರಪಂಚಕ್ಕೆ ನಾವೆಲ್ಲರೂ ಒಂದು ಕಾರಣ ಇಟ್ಕೊಂಡು ಬಂದಿರ್ತೀವಿ. ಆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಈ ಜೀವನ ಅಂದರೆ ಇಷ್ಟೇ, ಅದೇನು ಅಂತ ಹುಡುಕೊಳ್ಳೋದು. ಕೆಲವರಿಗೆ ಅದು ಬೇಗ ಅರ್ಥ ಆಗಿ ತಮ್ಮ ಕೆಲಸನ ಮುಗಿಸ್ಕೊಂಡು ತಮ್ಮ ಪ್ರಯಾಣ ಶುರು ಮಾಡಿಬಿಡ್ತಾರೆ. ಆದರೆ ಇನ್ನು ಕೆಲವರು ಇಲ್ಲೇ ಬದುಕಿದ್ದು ಸಾಯ್ತಾರೆ. ಸಾವು ಅನ್ನೋದು ಅಂತ್ಯ ಅಲ್ಲ, ಹುಟ್ಟು ಅಂತ. ಸಾವು ಅನ್ನೋದು ಸ್ವಂತ ಮನೆ ಇದ್ದಾಗ, ಆದರೆ ಬದುಕು ಅನ್ನೋದು ಒಂದು ಟ್ರಿಪ್ ಇದ್ದಾಗ. ಆ ಟ್ರಿಪ್ ಮುಗಿದ ತಕ್ಷಣ ನಾವೆಲ್ಲರೂ ನಮ್ಮ ಸ್ವಂತ ಮನೆಗೆ ವಾಪಸ್ ಹೋಗಬೇಕು ಅಂತ ಹೇಳ್ತಾ ಇದ್ರು. ಅಳ್ಬೇಡ ಅಮ್ಮ, ಅಪ್ಪ ಈ ಭೂಮಿಗೆ ಯಾಕೆ ಬಂದಿದ್ರು ಅಂತ ಕಾರಣ ಕಂಡ್ಕೊಂಡಿದ್ರು. ಅವ್ರು ಬಂದಿದ್ದೆ ತಮ್ಮ ಮಗುನ ಉಳಿಸೋಕೆ, ಕಾಪಾಡೋಕೆ. ಒಂದು ಮರ ಹೆಮ್ಮರವಾಗಿ ಬೆಳೆಯೋದು ಚಿಕ್ಕ ಮರಕ್ಕೆ ಆಸರೆ ಆಗಿರಲಿ ಅಂತ. ನಿಮ್ಮಪ್ಪನ ಹಾಗೆ, ಅವ್ರು ಸತ್ತಿಲ್ಲ ಅಮ್ಮ, ಸತ್ತಿಲ್ಲ. ನಾನೇನು ಬರ್ತೀನಿ. ಇವತ್ತು ಹೋಗ್ಲೇಬೇಕ? ಹೌದು ಅಮ್ಮ, ಅಲ್ಲಿ ಅಪ್ಪನ ಕಾರ್ಯ ಮಾಡೋಕ್ಕೆ ನಮ್ಮ ಮನೇಲಿ ಕಷ್ಟ ಆಗಿರೋದು. ನಾನು ಅಂಜು ಇಬ್ಬರೇ ಅಲ್ವಾ, ನೀವೆಲ್ಲ ಬಲವಂತ ಮಾಡಿದ್ರಿ ಅಂತ ಇಲ್ಲೇ ಉಳ್ಕೊಂಡು ಕಾರ್ಯ ಮುಗಿಸಿದ್ದೀವಿ. ಇನ್ನೇನೆಲ್ಲ ಮುಗಿತಲ್ಲ, ನಾನೇನು ಹೋಗ್ಬೇಕಲ್ಲಿಗೆ.